ಇಂದು ಬೆಳಗಿನ ಜಾವ 2:35ಕ್ಕೆ ಜಿಸ್ಯಾಟ್ 30 ಸಂವಹನ ಉಪಗ್ರಹ ಯಶಸ್ವಿಯಾಗಿ ಉಡಾವಣೆಗೊಂಡಿತು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಈ ವರ್ಷ ನಡೆಸಿದ ಮೊದಲ ಉಪಗ್ರಹ ಉಡಾವಣೆ ಇದಾಗಿದೆ. ಫ್ರೆಂಚ್ ಗಯಾನದ ಕೌರೋ ಉಡಾವಣಾ ಕೇಂದ್ರದಿಂದ ಏರಿಯಾನ್ 5 ರಾಕೆಟ್ ಮೂಲಕ ಈ ಉಪಗ್ರಹವನ್ನು ನಭಕ್ಕೆ ಚಿಮ್ಮಿಸಲಾಯಿತು. 3,357 ಕೆಜಿ ತೂಕದ ಈ ಉಪಗ್ರಹ ಇನ್ಸ್ಯಾಟ್ 4A ಉಪಗ್ರಹಕ್ಕೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸಲಿದೆ. ಜಿಸ್ಯಾಟ್ 30 ಸಂವಹನ ಉಪಗ್ರಹದ ಯಶಸ್ವಿ ಉಡಾವಣೆಗೆ ಇಸ್ರೋ ವಿಜ್ಞಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ.